ವೀಕ್ಷಕರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಉಗ್ರ ಅಜರ್ ಮಸೂದ್ ಸಾವನ್ನಪ್ಪಿದ್ದಾನೆ ಅನ್ನುವ ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಅದಕ್ಕೆ ಪೂರಕವಾದಂತ ಒಂದು ಸುದ್ದಿ ಈಗ ಸಿಗ್ತಾ ಇದೆ. ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಂತಹ ಉಗ್ರ ಅಜರ್ ಮಸೂದ್ ರಾವಲ್ಪಿಂಡಿಯ. ಎಸ್ ವೀಕ್ಷಕರೇ, ಅಜರ್ ಮಸೂದ್ ಜೈಷೆ ಮೊಹಮ್ಮದ್ ಸಂಘಟನೆ ಮುಖ್ಯಸ್ಥ ಅಜರ್ ಮಸೂದ್ ಸಾವಿನ ಬಗ್ಗೆ ಪಾಕ್ ಮಾಧ್ಯಮಗಳಲ್ಲಿ ಈಗ ವರದಿ ಬಿತ್ತರವಾಗ್ತಾ ಇದೆ. ಹಾಗಾದ್ರೆ ಉಗ್ರ ಅಜರ್ ಮಸೂದ್ ಸಾವನ್ನಪ್ಪಿದ್ದಾನ ಅನ್ನುವ ಪ್ರಶ್ನೆ ಈಗ ಕಾಡ್ತಾ ಇದೆ. ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದ ಉಗ್ರ ಅಜರ್ ಮಸೂದ್ ಅಂತ ಹೇಳಲಾಗ್ತಾ ಇದೆ. ರಾವಲ್ಪಿಂಡಿಯ ಸೇನಾ ಆಸ್ಪತ್ರೆಯಲ್ಲಿ ಅಜರ್ ಚಿಕಿತ್ಸೆ ಪಡಿತಾ ಇದ್ದಂತೆ. ಜೈಷೆ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಅಜರ್ ಮಸೂದ್ ನಿಜಕ್ಕೂ ಸಾವನ್ನಪ್ಪಿದ್ದಾನ ಅನ್ನೋದ್ರ ಬಗ್ಗೆ ಈಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಹಲವಾರು ಬಾರಿ ಭಯೋತ್ಪಾದಕ ಕೃತ್ಯಗಳಲ್ಲಿ ಭಾಗಿಯಾಗಿರುವಂತಹ ಇಂತಹ ಪಾಪಿಯನ್ನ ಹೆಡೆಮುರಿ ಕಟ್ಟಬೇಕು ಅಂತ ಭಾರತ ಕೂಡ ಈ ಮುಂಚೆಯಿಂದಲೂ ಪ್ರಯತ್ನ ಪಡ್ತಾ ಇತ್ತು. ಆದರೆ ನಾವೇ ಬಿಟ್ಕೊಟ್ಟಿದ್ವಿ. ಈಗ ಆತನೇ ಸಾವನ್ನಪ್ಪಿದ್ದಾನ, ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಅಜರ್ ಮಸೂದ್. ವೀಕ್ಷಕರೇ, ನಿಜಕ್ಕೂ ಉಗ್ರ ಅಜರ್ ಮಸೂದ್ ಸಾವನ್ನಪ್ಪಿದ್ದಾನ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ಮಸೂದ್ ಅಜರ್ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಂತಹ ಉಗ್ರ ಮಸೂದ್ ಅಜರ್ ರಾವಲ್ಪಿಂಡಿಯ ಸೇನಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ ಮಸೂದ್ ಅಜರ್ ಜೈಷೆ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ. ನಿಮ್ಮೆಲ್ಲರಿಗೂ ಈಗ ಗೊತ್ತಾಗಿದೆ ಹೌ ಇಸ್ ದ ಜೋಷ್ ಅನ್ನುವ ಹೆಸರು ಬಂದಾಗ, ಜೋಶ್ ಇಸ್ ವೆರಿ ಗುಡ್, ಹೌ ಇಸ್ ದ ಜೈಷ್ ಅಂತ ಬಂದಾಗ ಜೈಷ್ ಇಸ್ ಡೆಡ್ ಅಂತ ನಾವು ಹೇಳ್ತಾ ಇದ್ವಿ. ಏರ್ ಸ್ಟ್ರೈಕ್ ಆದ ನಂತರ ಆ ಒಂದು ಜೋಶ್ನಲ್ಲಿ ಎಲ್ಲರೂ ಕೂಡ ಇದ್ದೆವು. ಆದರೆ ಮಸೂದ್ ಅಜರ್ ಅವರ ಭಾಮೈದ ಸತ್ತೋಗಿದ್ದಾನೆ ಅನ್ನುವ ಮಾಹಿತಿ ಕೂಡ ಲಭ್ಯವಾಗುತ್ತಾ ಇತ್ತು. ಈಗ ಅದರ ಬೆನ್ನಲ್ಲೇ ಜೈಷ್ ಇ ಮೊಹಮ್ಮದ್ ಸಂಘಟನೆಯ ಮುಖ್ಯಸ್ಥ ಆತನನ್ನು ಟಾರ್ಗೆಟ್ ಮಾಡ್ತಾ ಇದ್ರು. ಆತ ಸಿಕ್ಕಿರಲಿಲ್ಲ, ಆತನನ್ನು ಹೊಡಿಬೇಕಾಗಿದೆ, ಆತನನ್ನು ನಮ್ಮ ವಶಕ್ಕೆ ಒಪ್ಪಿಸಿ ಎನ್ನುವ ಮನವಿಯನ್ನು ಕೂಡ ಮಾಡಲಾಗಿತ್ತು. ಆದರೆ ಅದು ಯಾವುದಕ್ಕೂ ಕೂಡ ಬಗ್ಗದ ಪಾಕಿಸ್ತಾನ ಈಗ ಯಾವ ರೀತಿಯಾದಂಥ ಉತ್ತರವನ್ನು ಕೊಡುತ್ತೆ ಅನ್ನುವ ಒಂದು ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಪುಲ್ವಾಮಾ ದಾಳಿಯ ಮಾಸ್ಟರ್ ಮೈಂಡ್ ಮಸೂದ್ ಅಜರ್ ಈಗ ಸಾವನ್ನಪ್ಪಿದ್ದಾನೆ ಅನ್ನುವ ಮಾಹಿತಿ ನಮಗೆ ಲಭ್ಯವಾಗ್ತಾ ಇದೆ. ಪಾಕ್ನ ಮಾಧ್ಯಮಗಳಲ್ಲಿ ಈ ರೀತಿಯಾದಂಥ ಒಂದು ವರದಿ ಬಿತ್ತರವಾಗ್ತಾ ಇದೆ.